ಸರ್ ನಾನು ಹೇಳೋದು ಈಗ ನಾನು ನಿಮ್ಮನ್ನೇ ಕೇಳ್ತೀನಿ, ಅವರು ಚಂದವಾಗಿ ಕಾಣಿಸ್ತಾ ಇದ್ದಾರೆ, ನೀಟಾಗಿ ಅವ್ರದ್ದು ಹೇರ್ ಸ್ಟೈಲ್ ಅದು, ಅವ್ರು ಸಡನ್ ಆಗಿ ಒಂದು ಪೋರ್ಟ್ಫೋಲಿಯೋಗೆ ಬಂದು ಇದು ಮಾಡ್ತೀವಿ ಅಂತಾರೆ, ಅವ್ರು ಅಂದ್ಕೊಂಡಿದ್ದಾರೆ ಅವ್ರದ್ದು ಸ್ವಾತಂತ್ರ್ಯ ಅದು, ಅದನ್ನು ಸಡನ್ ಆಗಿ ಇವ್ರು ಚೇಂಜ್ ಮಾಡಿ ಅಂತ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಇದು ವೈಯಕ್ತಿಕ ತೇಜವಾದ ಅಲ್ವಾ ಅಲ್ವಾ? ಈಗ ನಮ್ಮ ರಾಷ್ಟ್ರಪತಿಗಳು ಅಬ್ದುಲ್ ಕಲಾಂ ಅವರು ಈ ದೇಶ ಕಂಡ ಅತಿದೊಡ್ಡ ನಾಯಕ, ಅವ್ರ ಹೇರ್ ಸ್ಟೈಲ್ ಬಗ್ಗೆ ನಾವ್ಯಾರು ಪ್ರಶ್ನೆ ಮಾಡಲಿಲ್ವೇ? ಪ್ರಶ್ನೆ ಮಾಡಲಿಲ್ವೇ? ಮೊದಲೆಲ್ಲ ಒಂದು ನಿಮಿಷ, ಮೊದಲೆಲ್ಲ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಅಂತ ಇದ್ರು, ಒಂದು ನಿಮಿಷ ಗಡ್ಡ ಬಿಟ್ಟರೆ ಲವ್ ಫೇಲ್ಯೂರ್ ಅಂತ ಇದ್ರು. ಹಂಗಾದ್ರೆ ಇವತ್ತು ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ಅಲ್ಲ ಒಂದು ನಿಮಿಷ ಸರ್ ಪ್ಲೀಸ್, ಅಲ್ಲಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ, ಈಗ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರ್ ಅಂತ ಇದ್ರಲ್ಲ, ಈ ದೇಶದ ರಾಜ್ಯದ ರಾಜಕಾರಣದಲ್ಲಿ ಗಡ್ಡ ಬಿಟ್ಟವ್ರದೆಲ್ಲ ಲವ್ ಫೇಲ್ಯೂರಾ? ನನ್ನ ಹೆಸರು ಹೇಳಲ್ಲ, ಅಲ್ಲ ನಾನು ಹೇಳೋದು ಕಂಪೇರ್ ಮಾಡ್ತಿಲ್ಲ, ಕಂಪೇರ್ ಮಾಡ್ತಿಲ್ಲ ಸರ್, ನಾನು ಹೇಳೋದು ಮಧು ಬಂಗಾರಪ್ಪ ಸಾಹೇಬ್ರು ಅವ್ರಿಗೊಂದು ಅಪಿಯರೆನ್ಸ್ ಇದೆ, ಅವ್ರಿಗೊಂದು ಸ್ಟೈಲ್ ಇದೆ, ಅದನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ. ಇವ್ರು ಆ ವಿಚಾರದಲ್ಲಿ ತೇಜೋದಯ ಮಾಡಿದ್ರೆ, ವೈಯಕ್ತಿಕವಾಗಿ ಎಂಟ್ರಿ ಆದ್ರೆ, ನಾನು ಹೇಳೋದೇನು, ಬಿ ಜೆ ಪಿಯವ್ರು ಟೀಕೆ ಮಾಡ್ತಾ ಇದ್ರೆ ನಾವು ಕಾಂಗ್ರೆಸ್ ಅವ್ರು ಕಡಲೆ ಬೀಜ ತಿಂತಿರ್ತೀವ? ಇಲ್ಲ ಇಲ್ಲ ಕನ್ನಡ ಅಲ್ಲ ಸರ್, ಒಂದು ನಿಮಿಷ, ಅಲ್ಲಲ್ಲ ಒಂದು ನಿಮಿಷ, ಒಂದ್ ನಿಮಿಷ, ಕನ್ನಡ ಸಲಹೆ ನಾನ್ ಕೊಡೋ ಅಷ್ಟು ದೊಡ್ಡವನಲ್ಲ, ಅವ್ರ ಕನ್ನಡ ಚಂದವಾಗಿ ಬರುತ್ತೆ, ಅವ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲ ನಾನು ಹೇಳೋದು ಏನ್ ಗೊತ್ತಾ, ಅಲ್ಲಲ್ಲ ಒಂದ್ ನಿಮಿಷ ಕೇಳಿ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲ್ಲಯ್ಯ. ಏ ಇರಿ ಸರ್ ಹಂಗೆ, ನೀವು ಒಂದ್ ನಿಮಿಷ ನನ್ನ ನರೇಟ್ ಮಾಡಕ್, ಈಗ ನೀವು ಎಲ್ಲ ನನ್ನ ಮೇಲ್ ಬಿದ್ರು ನಾನು ಕೂಲ್ ಆಗಿದ್ದೀನಿ, ನೀವು ನನ್ನ ಪ್ರೆಷರ್ ಕೌಂಟರ್ ಮಾಡಿದ್ರೆ, ಅಲ್ಲ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಒಂದ್ ನಿಮಿಷ, ಅಲ್ಲ ನಾನು ಒಂದ್ ನಿಮಿಷ, ಅಪ್ಪ ನನ್ನ ದೃಷ್ಟಿಯಲ್ಲಿ ಅವ್ರ ಕನ್ನಡ ಕರೆಕ್ಟ್ ಆಗಿದೆ. ಇಲ್ಲ ಇಲ್ಲ ನಾನು ಅಪ್ಪ ನನಗೆ ನಮ್ಮ ಮಧು ಅಣ್ಣನ ಕನ್ನಡ ನನಗೆ ಇಷ್ಟ, ನಮ್ಮ ಮಧು ಅಣ್ಣ ಚೆನ್ನಾಗಿ ಮಾತಾಡ್ತಾರೆ. ಓದಕ್ಕೆ ಬರದೇನೆ ಮಿನಿಸ್ಟರ್ ಆಗ್ತಾರ, ಇಂಥ ಗಟ್ಟಿ ತೀರ್ಮಾನಗಳು ತಗೊಂತಾರ ಸರ್ಕಾರಿ ಡಾಕ್ಯುಮೆಂಟ್ಗಳು ಸರ್, ಮಾತಾಡುವಾಗ ಒಂದು ಫ್ಲೋ ಅಲ್ಲಿ ಇಲ್ಲ, ಆ ಮೂಮೆಂಟಲ್ಲಿ ಯಾರೋ ಪತ್ರಕರ್ತರು ಪಾಪ ಒಂದು ಮಾತು ಕೇಳಿರ್ತಾರೆ, ಹೇ ಬರಲ್ಲ ಹೋಗು ಅಂದಿರ್ತಾರೆ. ಹಾ ಸರ್ ಅದು ಏನಾಗ, ಈಗ ನೋಡಿ ಮಾತಾಡೋ ಒಂದು ನಿಮಿಷ, ಮಾತಾಡುವಾಗ ನಾನು ಈಗ ಮಾತಾಡ್ತಿರ್ತೀನಿ, ಅಲ್ಲಿ ಯಾವುದೋ ಒಂದು ಸಣ್ಣ ಲೈನ್ನ ಇಟ್ಟು ಎಳೆದಾಡ್ಬಿಟ್ರೆ ಕಷ್ಟ ಆಗುತ್ತೆ. ಮಧು ಬಂಗಾರಪ್ಪನವ್ರಿಗೆ ಕನ್ನಡ ಬರುತ್ತೆ, ಕನ್ನಡ ಓದಕ್ಕೂ ಬರುತ್ತೆ. ಏನೋ ಕೆಲವು ಮಾತಾಡುವಾಗ ಒಂದೊಂದು ತಪ್ಪಾಗ್ಬೋದು. ಈಗ ಹಳೆ ಕನ್ನಡ ಪುಸ್ತಕ ತನ್ನ ಮುಂದೆ ಇಟ್ಟರೆ ನಾವೇ 80% ಜನ ಹಳೆಗನ್ನಡ ಓದೋಕ್ಕಾಗಲ್ಲ, ಹಂಗೆ ಅಂತ ನಮ್ಮ ಕನ್ನಡ ಪ್ರೀತಿಯನ್ನು ಪ್ರಶ್ನೆ ಮಾಡೋಕ್ಕಾಗುತ್ತಾ? ಪ್ರಶ್ನೆ ಮಾಡೋಕ್ಕಾಗಲ್ವೇ? ಕನ್ನಡ ಪ್ರೀತಿಯ ನಾನು ಹೇಳೋದು, ಅವರು ಕರ್ನಾಟಕದಲ್ಲೇ ಹುಟ್ಟಿದವರು, ಅವ್ರ ತಂದೆಯವರು ಈ ರಾಜ್ಯವನ್ನು ರೂಲ್ ಮಾಡಿದವರು, ಶಿವಮೊಗ್ಗನ ಬೆಳೆಸಿದವರು, ಅವರು ಶಿಕ್ಷಣ ಸಚಿವರಾದವರು. ಯಾವುದೋ ಒಂದೆರಡೋ ಮಿಸ್ಟೇಕ್ ಮಾಡಿದ್ರೆ ಕ್ಷಮಿಸಬೇಕು. ಈ BJP ಅವರೆಲ್ಲದನ್ನು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡ್ತಾರೆ, ನಾವು ಮೈಕ್ರಾಸ್ಕೋಪ್ ಇಟ್ಕೊಂಡು ನೋಡೋಕೆ ಸ್ಟಾರ್ಟ್ ಆದರೆ ಅವ್ರು ಕಷ್ಟ ಆಗುತ್ತೆ. ಅಡ್ವೈಸ್ ಕೊಡೋಕೆ ನಾನು ಯಾರು ಸರ್, ನಾನು ಯಾರು ಅಡ್ವೈಸ್ ಕೊಡೋಕ್ಕೆ? ಅದು ಮಧು ಬಂಗಾರಪ್ಪ ಸಾಹೇಬ್ರ ನಾನು ಮಧು ಬಂಗಾರಪ್ಪ ಮಧು ಒಂದು ನಿಮಿಷ ನಾನು ಮಧು ಬಂಗಾರಪ್ಪ ಸರ್ ಸರ್ ಒಂದು ನಿಮಿಷ ಸರ್ ಮಧು ಬಂಗಾರಪ್ಪ ಸಾಹೇಬ್ರು ಅವ್ರ ಸ್ಟೈಲು ನನಗೆ ಗೊತ್ತಿರೋ ಪ್ರಕಾರ ಅವ್ರನ್ನ ಇಷ್ಟಪಡೋರು ಲಕ್ಷಾಂತರ ಜನ ಇದ್ದಾರೆ, ಅವ್ರ ಕಣ್ಣಿಗೆ ಅವ್ರು ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ. ನಾನು ಹೇಳೋದು, ವಿಜಯೇಂದ್ರವ್ರಿಗೆ ಯಾಕೆ ಇಷ್ಟು ತಲೆಗೆಡಿಸ್ಕೊತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ವಿಜಯೇಂದ್ರವ್ರಿಗೆ ಇಶ್ಯೂಸ್ ಬಗ್ಗೆ ಮಾತಾಡೋಕ್ಕೆ ಕಂಟೆಂಟ್ ಇಲ್ಲ, ಕಂಟೆಂಟ್ ಮುಗಿದೋಗಿದೆ, ಓದಕ್ಕೆ ಟೈಮ್ ಇಲ್ಲ. ಸಿಗ್ನೇಚರ್ಗಳಲ್ಲಿ ಲಾಸ್ಟ್ ಟರ್ಮ್ ಕಳೆದೋಯ್ತು ಅವ್ರದ್ದು, ಸಿಗ್ನೇಚರು ಡಾಕ್ಯುಮೆಂಟು ಕಳೆದೋಯ್ತು. ಇವಾಗ ಮುಂದಿನ ಸಲ ಏನಾದರೂ ಅಧಿಕಾರಕ್ಕೆ ಬಂದರೆ ಏನು ಮಾಡ್ಬೋದು ಅಂತ, ಅವ್ರ ಹಿಂದೆ ಇರೋರೆಲ್ಲ ಸ್ವಲ್ಪ ಆ ಸೆಟ್ಲ್ಮೆಂಟ್ಗಳು ಡೀಲ್ಗಳು ಬಿಟ್ಟು ಓದಿದ್ರೆ ಚೆನ್ನಾಗಾಗುತ್ತೆ. ವಿಜೇಂದ್ರ ಸರ್, ಮಧು ಬಂಗಾರಪ್ಪ ಅವರು ವೈಯಕ್ತಿಕ ವಿಚಾರಕ್ಕೆ ಬರಬೇಡಿ. ಅದು ಏನು ಡೈಲಾಗ್ಗಳು ಕಟಿಂಗ್ ಮಾಡಿಸಿ ಅಂದರೆ,
ಕಳಿಸ್ತೀವಿ ಅಂತಾರೆ, ಅವ್ರ ಐ ಟಿ ಟೀಮ್ ಅವ್ರು ಟ್ವೀಟ್ ಮಾಡ್ತಾರೆ ನಾವು ಇದಾಗ್ತೀವಿ ಅಂತ. ನಾನು ಹೇಳೋದು ರಾಜಕಾರಣ ಐಡಿಯಾಲಜಿಕಲಿ ಫೈಟ್ ಬಿಟ್ಟು ಅದು ಆಚೆ ಹೋಗ್ತಿದೆ. ಎನಿ ಹೌ ವಿಜೇಂದ್ರ ಅವರೇ, ದಯವಿಟ್ಟು ಈಶ್ವರಪ್ಪನವ್ರ ಬಗ್ಗೆ, ಯತೀಂದ್ರ ಅವ್ರ ಬಗ್ಗೆ, ಮತ್ತೆ ನನಗೆ ಗೊತ್ತು ನೀವು ನನಗೆ ಬೈದು ಬಿಡ್ತೀರ, ನೀವೇನು ಬೈತೀರಾ ಅಂತಲೂ ನನಗೆ ಗೊತ್ತು. ಐ ಆಮ್ ವೇಟಿಂಗ್ ಫಾರ್ ಯುವರ್ ವೀಡಿಯೋ ಸರ್. ಈಗ ನನಗೂ ಬಿ ಜೆ ಪಿ ಅವ್ರಿಗಿರೋ ವ್ಯತ್ಯಾಸ ಇದೆ. ಅವ್ರ ಹತ್ರ ಇರೋ 5-6 ಕಂಟೆಂಟ್ನ ಒಂದೇ ಪ್ರೆಸ್ ಮೀಟಲ್ಲಿ ಮಾತಾಡಿ ಮುಗಿಸ್ತಾರೆ, ನಾನು ಒಂದು ಕಂಟೆಂಟ್ನ ಒಂದು ಸಲನೇ ಎತ್ಕೊಂಡು ಬರ್ತೀನಿ. ನಾನು ನೆಕ್ಸ್ಟ್ ಮಂತ್ ಪ್ರೆಸ್ ಮೀಟಿಂಗ್ ಕಂಟೆಂಟ್ ಬೇಕಲ್ಲ ಸರ್ ಅಲ್ವಾ, ಬುದ್ಧಿವಂತ ರಾಜಕಾರಣಿ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ, ಚಿಕ್ಕಬಳ್ಳಾಪುರ 100% ವಿನ್. ನಾನು ಇಲ್ಲೇ ಕೂತ್ಕೊಂಡು ಚಾಲೆಂಜ್ ಮಾಡಿದ್ದೀನಿ, ಆ ಚಾಲೆಂಜ್ ಪರವಾಗಿ ನಿಲ್ತೀನಿ. ಈ ಜನರೇಷನ್ ರಾಜಕಾರಣ ನಾವು ಸ್ಮಾರ್ಟ್ ಆಗಿದ್ದು ಆಗುತ್ತೆ ಅಂತಲ್ಲ, ನಾವು ಗೆಲ್ತೀವಿ ಅಂತ ಹೇಳಿದ್ದೀನಿ, ಗೆಲ್ತೀವಿ. ನಾನು ಒಂದು ನಿಮಿಷ, ಎಸ್ ಎಸ್, ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕ್ಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 MLA ಆಗಿದ್ದರು, ಅವ್ರು ಒಂದೇ ಒಂದು ಓಟು ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಹಾ, ಏನು ಗೆಲ್ತಾರೆ, ಸುಮ್ಮನೆ ಇದೆ ಸರ್, ನಾನು ಮಾಡಿರೋ ಚಾಲೆಂಜಿಗೆ ನಾನು ನಿಲ್ತಾ ಇದ್ದೀನಿ. ಹಾ, ಅದೆಲ್ಲ ಆಗಲ್ಲ ಸರ್, ನಮ್ಮ ಡಿಕ್ಷನರಿಯಲ್ಲೇ ಅಲ್ಲ ಅವ್ರಿಗೆ ಗೆಲ್ಸೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಂ, ಭಾಳ ಫೇಕ್ ಸರ್ಟಿಫಿಕೇಟ್ ತೊಗೊಂಡು MBBS ಮಾಡಿರೋರಿಗೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ. ಥ್ಯಾಂಕ್ ಯು ಸರ್.